ಸಂತೋಷ್ ದ್ಯಾಮುಗಳ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಪರಮ ಪೂಜೆ ಭಾವಿಕ ಭಕ್ತಾದಿಗಳಲ್ಲಿ ಏನ್ ಹೇಳುವುದಪ್ಪ ಹೇಳುದೇನಪ್ಪ ಅಂತ ಕೇಳಿದ್ರೆ ಮಹಾತ್ಮರೊಂದು ವಾಕ್ಯದೊಳಗೆ ಬಹಳ ಚಂದ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಮಹಾತ್ಮರ ಒಂದು ವಾಕ್ಯದೊಳಗೆ ಬಹಳ ಚಂದ ಹೇಳಿದ್ರು ಏನ್ ಹೇಳಿದ್ರಪ್ಪ ಹಂಗ ನೋಡಲು ಚಂದ ಭ್ರಂಗ ಕೇಳಲು ಚಂದ ಶಿವ ಶರಣರ ಭಕ್ತಿಯ ಚಂದ ಸರ್ವಜ್ಞ ಹೇಳಿ ಮಹಾತ್ಮರು ಬಹಳ ಚಂದ ಹೇಳಿದ್ರಪ್ಪ ಇದು ಮಾತು ಯಾಕೆ ಹೇಳ್ಬೇಕಾಗಲ್ಲಪ್ಪ ಅಂತ ಹೇಳಿದ್ರೆ ಇದು ಎರಡನೇ ಸಂದಿನ ಒಂದು ಶರಣ ಶರಣಾರ್ಥಿಯನ್ನು ಸಭಿಕರಿಗೆ ಹೇಳುತ್ತಾ ಒಳ್ಳೆಯ ಮಾರ್ಮಿಕವಾಗಿ ಶರಿ ಜೋಡಿ ಕಲಾವಿದರು ಬಹಳ ಚಂದ ಹೇಳಿದ್ದಾರೆ. ಬಹಳ ಮಾತಾಡುದಿಲ್ಲ ಇವೆರಡು ಮ್ಯಾಲ್ಗಳು ಹೇಗಪ್ಪ ಅಂತ ಕೇಳಿದ್ರು ಕೂಡ ವರ್ಣನ ಮಾಡ್ಯಾರ. ಐದೈದು ಮಿನಿಟ್ ಹಾಡ ಎರಡು ಮಿನಿಟ್ ಮಾತ ಹೌದೌದು ಹಿಂಗ ಹೇಳ್ಯಾರ ಯಾಕತ್ ಕೇಳಿದ್ರೆ ಯಾಕ್ರಿಪ್ಪ ಶರಿ ಜೋಡಿ ಕಲಾವಿದರು ಹಿಂಗ ಹೇಳುದ ನಾವು ಒಂದು ಏನ್ ಹೇಳುವರಿಪ್ಪ ಮೊದಲ ನಾ ಹಾಡಕತ್ತು 44 ವರ್ಷ ಆತು ಮೊದಲು ಯಾವ ಸ್ಟೇಜ್ ಏರ್ತಾನ ಅವನ ಚಾನ್ಸ್ ಇತ್ತು ಅವಾಗ ಹೌದಪ್ಪ ಅವಾಗ ಮತ್ತ ಮೊದಲಿಗೆ ನಾ ರೊಕ್ಕ ತಗೊಂಡು ಹಾಡೋದಪ್ಪ ಅಂತಂದ್ರೆ 75 ಪೈಸೆ ರೊಕ್ಕಿಗೆ ಹಾಡಿದನ ಹೌದವ್ರಿಪ್ಪ ಪಂಚಹತ್ತರ ಇದು ಮೊದಲು ತಲೆಯಾಗಿರ್ಲಿ ನಾವು ನೀವು ಹೇಗ್ ಮಾಡತ್ತೀರಪ್ಪ ಕೇಳಿದ್ರೆ ಹಂಗ್ರಿಪ್ಪ ನಮ್ಮ ಬಾಯಿಗೆ ಎಷ್ಟು ಮಾತು ರೊಕ್ಕ ಬರ್ತಲ್ಲ ಅಷ್ಟು ಮಾತಾಡ್ತೀವಿ ರೊಕ್ಕ ಹೋಗುದು ಯಾವಾಗ ಯಾವಾಗ್ರಿಪ್ಪ ಹಾಡಕ್ ಹೋಗುದು ಯಾವಾಗ ಬರಕ ಬಾರಕ್ ಹಾದ್ರು ಹಾಗೆ ಹೋಲಿಂದ್ರಿ ನಮ್ಗೆ ಹಾಡು ಕೆಟ್ಟರಿ ನಮ್ಮಲ್ಲಿ ಅಲ್ಲಿ ಹಿಂದೆ ಹಂಗೈತ್ರಿ ಹೌದ್ರಪ್ಪ ಹಿಂಗಲ್ಲಿಗ ಬಾರಕ ಹಾಡಕ್ ಹೋಗಿ ಒಂದಕ್ಕೆ ಒಂದ್ ಸ್ವಲ್ಪ ತಕರಾರು ಮಾತಾಡ್ಕೊಂಡೇ ಹೋಗುದ ತಕರಾರೇ ಮಾಡುದು ಮತ್ತ ನಾಲ್ಕಕ್ಕೆ ಮಂಗಳಾರತಿ ಮಾಡ್ತೇವ್ರಿ ನಾವು ಮುಂದ ಹಾಕ ನಮ್ಮ ಹಿಂಗದ ಅಂತೇಳಿ ಈಗಿನ ಕಾಲದ ಹೌದ್ರಿಪ್ಪ ಇರ್ಲಿ ಯಾಕತ್ ಕೇಳಿದ್ರ ಬಹಳ ಮಾತಾಡದೆ ಶರಿ ಜೋಡಿ ಕಲಾವಿದ್ರು ಬಹಳ ಚಂದ ಅಂದ್ರೆ ಅವ್ರು ಮುದುಕದ ಹೋದು ಅಂದ್ರಿಪ್ಪ ಹೌದಲ್ಲ ಹೌದ್ರಿ ಅದಕ್ಕೆ ಇನ್ನೂ ಒಂದು ಮಾತಿನಲ್ಲಿ ಬಹಳ ಚಂದ ಹೇಳಿದ್ರು ಹಿಂದೊಂದು ಭಜನೆ ಒಳಗೆ ಹಾಡ್ಯಾರ ಏನ್ ಹಾಡ್ಯಾರಿಪ್ಪ ಮಾತ ಕೇಳಲಾರ ಮಗ ಸುಮಾರ ರೀತಿ ತಪ್ಪಿದರೆ ಶಶಿ ಸುಮಾರ ಕರಿಕೆ ಇದ್ದರು ಹೊಲ ಸುಮಾರ ನೆರಿಕೆ ಇದ್ದದು ಮನಿ ಸುಮಾರ ಸುಮಾರ ಬಹಳ ಸುಮಾರ ಹೌದಲ್ಲ ಹೌದವ್ರು ಇಂತಿಂತ ಮಾತುಗಳು ಒಂದೊಂದು ನಿಮ್ಮ ಮುಂದೆ ಹೇಳ್ತಾ ಇದೀವಿ ಯಾಕೆ ಸುಮಾರು ಅಂದಾರ ಯಾಕಂದಾರಪ್ಪ ಇವತ್ತು ಮನಿ ಮಗ ಮಾತು ಮೀರ್ದಪ್ಪ ಅಂದ್ರೆ ಅವ ಸುಮಾರ ಅನ್ನೋ ಮಾತು ಅವಾಗೂ ಅಂದಾರ ಅಂದಾರ ಈಗಾಗಲೇ ಸರಿ ಸರಿ ಕಲಾವಿದ್ರ ಅಂದ್ರು ಅಂದ್ರಿ ಒಂದು ಮಾತು ಹಿಂಗ ನೆನಪಿಗೆ ಬರ್ತದೆ ನಮ್ಗ ಏನ್ ಬರ್ತಾರಪ್ಪ ಇದೇನೋ ಪ್ರಶ್ನೆ ಕೇಳಂಗಿಲ್ಲ ಅವ್ರಿಗೆ ಘರ್ಷಣೆ ರೂಪದ ಕೇಳುವ ಅಲ್ಲಿ ಮಾತಾಡುವ ಹೌದೌದು ಆದಿಗೊಂಡಿಗೆ 6 ಮಂದಿ ಮಕ್ಕಳು ಹೌದಲ್ಲ ಹೌದ್ರಿ 6 ಮಂದಿ ಒಳ್ಳೆ ರೀತಿಯಿಂದ ದುಡಿತಿದ್ರು ಉಂಡಾಡಿ ಇವರು ಪದ ಮಾಡ ಉಂಡಾಡಿ ಹೊಲ್ಲ ಊರಾಗೆ ಇರ್ತಿದ್ದ ಮನ್ಯಾಗೆ ಇರ್ತಿದ್ದ ಹೌದೌದು ಹೌದಲ್ಲ ಹೌದ್ರಿ ಎಲ್ಲಾರು ಜಗಳ ತಗದು ಮನ್ಯಾಗ ಕೊಟ್ರು ಭಿನ್ನ ಇರ್ತೀನಿ ಇವತ್ತು ಹೊಲಕ್ ಹೋಗಂದ್ರು ಅಂದ್ರಿ ಭಿನ್ನ ನಾವೇ ಎಟ್ಟು ದುಡಿನು ಎಷ್ಟು ದುಡನು ಹೌದಲ್ಲ ಹೌದ್ರಿ ಇವತ್ತು ನೀನು ಸರ್ವಿ ಇವತ್ತು ನೀನ್ ಕಾಯಕ ಮಾಡ್ತಿ ಮಾಡು ಎಷ್ಟು ದುಡಿತಿ ದುಡಿತ ತಿಳ್ಕೊಂಡು ಕುಂತ ಎತ್ತ ಕುಂತ ಗ್ವಾಣ ಕೊಟ್ಟು ಕಳ್ಸದ್ರು ನೀವು ಹೊಲಕ್ ಮಾನ್ಯಾಗ ಹೊಲಕ್ ಹೌದ್ರಿ ಕಚೇರಿ ಬೆಳೆ ಹೊಡಿಲ ಹೋದ್ರಲ್ಲ ಹೌದ್ರಿ ಆ ಸಮಯದಾಗ ಆದಿಗೊಂಡ ಅಪ್ಪು ವಚನ ತಗೊಂಡನ ನಟ್ಟ ನಡು ಹೊಲದಾಗ ಹುತ್ತ ಹುತ್ತದ ಆ ಹುತ್ತಿಗೆ ನೇಗ್ಲ ಹಚ್ಚಬೇಡ ಹೌದ್ರಿ ಆ ಹುತ್ತಿಗೆ ನೇಗ್ಲ ಹಚ್ಚಿದ್ರ ಹಚ್ಚಬೇಡ ಅಂತ ಹೇಳಿ ವಚನ ತಗೊಂಡ ಹಚ್ಚದಿ ಹಿಂದಿನ ಅಲ್ಲೋಲ ಕೊಲ್ಲೋಲ ಆಗ್ತಾನಂದಾನ ಆ ಮಾತನ ಹೇಳಂಗಿಲ್ಲ ಹೇಳಿಪ್ಪ ಹಿಂದ ಅಲ್ಲೋಲ ಕೊಲ್ಲೋಲ ಆಗ್ತದ ಆ ಹುತ್ತಿಗೆ ನೆಗಲ ಹಚ್ಚಬೇಡ ಅಂದಾನ ಮತ್ತ ಸೀತಾದೇವಿ ಗರಿ ಹಾಕ್ತದ್ರೆ ಏನಾಯ್ತು ಅದು ಹೌದಲ್ಲ ಹೌದ್ರಿ ಸೀತಾದೇವಿ ಗೆರಿ ಹಾಕಿದ್ರೆ ಏನೇನ ಆಯ್ತು ಅನ್ನೋದು ಹಿಂದ್ ಹೇಳೋದೇ ಹಿಂದ ಮಾತ್ರ ಅದಕ್ಕೆ ಏನ್ರಿಪ್ಪ ಅದು ಎಲ್ಲಿ ಆ ಸಮಯದಲ್ಲಿ
ಆರಿಕೊಂಡ್ ಗೆರಿ ಹಾಕದ ಗೆರಿ ಒಳಗ ಉಳಿದು ಏನ್ ಮಾತು ಕೇಳ್ಕೊಂಡು ಮಗ ಉಳಿದು ಪದ್ಮಗೊಂಡ ಅಪ್ಪನ ಮಾತು ಕೇಳ್ಕೊಂಡು ಗೆರೆ ಉಳಿದು ಏನ ಗೆರಿ ಹಾಕದು ಇದು ಹೇಳಬೇಕು. ಹರಿಗಿಂದೇನಿಲ್ಲ ನಮ್ಮಲ್ಲಿ ಹೌದ್ರಪ್ಪ. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ನಿಮಗ ಏನ್ರಿಪ್ಪ ಸೀತಾದೇವಿ ಲಕ್ಷ್ಮಣ್ಣ ಏಳು ಮಂಡಲ ಹೊಡೆದಿದ್ದ ಮಗಳು ಗೆರಿ ಹೊಡೆದಿದ್ದ ಏಳು ಗೆರಿ ದಾಟಿ ಹಾಲು ಯಾಕೆ ಹಾಲಳನ್ನು ಮಾಸ್ತರ ನಿನ್ನ ಹೇಳ್ತಾ ಇದ್ರು. ರಾವಣನಲ್ಲಿ ಗರು ಅಹಂಕಾರ ಬಂದಿತ್ತು ತುಂಬಿ ತುಳುಕುತ್ತಿತ್ತು ಹೌದಲ್ರಿಪ್ಪ. ನನ್ನ ಮುಂದೆ ಯಾರು ಇಲ್ಲತ್ತಿಲ್ಲ ಮೂರು ಕೋಟಿ ದೇವತರನ್ನ ಪೈರಿ ಮಾಡಿ ತುಳಿತಿದ್ದ ಕಾಲನ್ನು ಕಸಾದ ಹಾಕಿದ್ದ ಹಾಕಿದ್ದ ಹೌದು ತುಂಬಿತ್ತು ಅವನ ಬಲ ಅಹಂಕಾರ ಅಹಂಕಾರ ತುಂಬಿತ್ತು ರಾವಣನಲ್ಲಿ ಒಂದು ಎಲೆ ಒಂದು ಎಲೆ ಸೀತಾ ಹಾಕಿದ್ದಿಲ್ಲಪ್ಪ ಅಂದ್ರ ಏನ ಈಗ ಸದ್ಯನೇ ತುಳಿತಿದ್ದವ ಈಗ ಸದ್ಯ ಸಹಿತ ತುಳಿತಿದ್ದೀನ ರಾವಣ ಅಷ್ಟ ತಾಕತ್ತಿತ್ತು ಅಷ್ಟ ಭಕ್ತಿವಾನ್ ಇದ್ದವ ಅವನಿಗಿತ್ತು ಅದ್ರ ಕಲೆಗೆ ದಾಟ್ಯಾಳ ಅದರ ಸಲುವಾಗಿ ರಾವಣನ ಅವಿಷ ಕಡಿಮೆ ಮಾಡೋ ಸಲುವಾಗಿ ಸೀತಾ ದಾಟಾಳೇನ ಗರಿ ದಾಟಲ ಆ ಗರಿ ದಾಟನ್ ಮಾತು ಅಲ್ಲ ಈಗ ಗರ್ಸೇನ್ ರೂಪದಲ್ಲಿ ನಿಮಗೊಂದು ಮಾತು ಮಾತಾಡೇನ್ ನೋಡ್ ನಾಯಿ ಹೌದಲ್ಲ ನೀ ಹಾಡೋದ್ರೊಳಗಿಂದ ಮಾತಾಡಿದ್ರ ನಾಯಿಗೆ ಹೆಂಗಪ್ಪ ಅಂತ ಕೇಳಿದ್ರೆ ಅಕ್ಕ ಮಾಯವ ಲಿಂಗ ಬೀರಣ ದೇವ್ರ ಈಗಾಗಲೇ ನೀವು ಪದ್ಯ ಮಾರ್ಗದೊಳಗ ಹಾಡಿದ್ರಿ ಮಾರ್ಗ ಹಾಡ್ಯಾರಲ್ರಿ ಹಾಡಿದ್ರಲ್ಲ ವಜ್ರಗೇರಿಗೆ ಹೋದ್ರು ಹಾರೂರಿಗೇರಿಗೆ ಹೋದ್ರು ಅಲ್ಲರಿ ನೀರಿಗೆ ಕರೆಯಕ ಬಣ್ಣದ ಅಗಸಿಲಿ ಹಾರಿದಳು ಬಣ್ಣದ ಅಗಸಿಲಿ ಹಾರಿದಳು ಆ ಸಮಯದೊಳಗ ಮಾಯಕ ತುಂಬಿಕೊಂಡು ಬರುವಾಗ ಎಡವು ಬಡಿತು ಕಾಲಿಗೆ ಎಡವು ಬಡಿತು ಅಂತ ಹೇಳಂದ್ರು ಅವಾಗ ನೆನಪಾಯ್ತು ತವರು ಮನೆ ನೆನಪಾಯ್ತು ತವರು ಮನೆ ನೆನಪಾಯ್ತು ಇಂದು ನನ್ನ ತವರು ಮನ್ಯಾಗ ಏನ್ ಆಗ್ಯದ ಅಡ್ತಾಡಿ ಏನ್ ಅಡ್ತಾಡಿ ಆಗ್ಯದ ಮಾರ್ಗದ ಹಾಡ್ಯಾರ ಅವ್ರಿ ಹಾಡೀರಿ ಹೌದಲ್ಲ ತವರು ಮನ್ಯಾಗ ಏನೋ ಆತು ಚಿಂತೆ ಇತ್ತು ಮಾಯಕ್ಕಾಗ ಮಾಯಕ್ಕ ಎಲ್ಲಿ ಗಂಡ ಮನೆ ಯಾವಾಗಲಿದ್ದಳು ಆಕೆನ ಗಂಡನ ಮನೆ ಯಾವಾಗ ತವರು ಮನೆ ತರಕ ಗಂಡನ ಮನೆ ಆಗಿರ್ಬೇಕು ಗಂಡನ ಮನೆಗೆ ಇರಬೇಕಾಗ್ಯದ ಅಂದ್ರೆ ಅವಾಗ ಮಾಯಾಕ ಎಲ್ಲಿದ್ದಳು ಅತ್ತ ಎಲ್ಲಿದ್ದಳು ಯಾರ ಮನೆ ನೀರು ಒಯ್ತಿದ್ದಳು ಗಂಡನ ಮನೆ ಬೇಕಲ್ಲ ತವ್ರ ಮನೆ ಏನು ತವ್ರ ಮನೆ ನೀರು ಸುಳ್ಳ ಮಾಯಕ್ಕ ಗಂಡನ ಮನೆ ನೀರು ತವ್ರ ಮನೆ ನಮ್ಮ ಪಾತ್ರ ಗಂಡ ಮನೆ ಆಗಿರ್ಬೇಕು ಹೌದಲ್ಲ ಮಾಸ್ತರ ಮಾತಾಡೋದು ಸುಲಭ ಅದ 60 ವರ್ಷದವ್ರ ಮಾತಾ ನೀ ತಿಳಿ ಹಾಕೋಬೇಡ ಯಾವಾಗ ನಿನ್ನ ನೆನಪು ಬರ್ತದ 60 ವರ್ಷದವಪ್ಪ ಅಂತ ಕೇಳಿದ್ರೆ ನಿನಗೆ ಸಂಕಷ್ಟ ಯಾವಾಗ ಬರ್ತದ ಅವಾಗ ನೆನಪಿಗೆ ಬರ್ತಾವ ಇವನು ಗೆರಿ ದಾಡ್ತಾವ ಅಂದದಕ್ಕೊಂದು ಕಾರಣ ಅದ ಹೆಂಗ ಇವ ಕುರಿಗೆ ಕೊಳ ಕಟ್ಟ ನೀವ್ ಯಾವಾಗ ಬಳಸಲ್ಲ ಇದು ಯಾವಾಗ ಇದು ಬಳಗ ಹೋಗಿತ್ತ ಕುಲ್ಲ ಹಳೆ ಹತ್ತು ಮುಂದೆ ಹೋಗ್ತೇವ ತಿಳಿದೇವ ನಾವು ಈಗ ಕುರಿಗೆನೆ ಕೊಳ ಕಟ್ಟಿದಿ ಇದು ದಾಟಿ ಹೋಗ್ತಾನು ಗೊತ್ತ ಅದರ ಸಲುವಾಗಿ ದಾಡ್ತೇವ ತಿಳಿ ದಾಡ್ತೇವ ಅಂತ ಹೇಳಿ ನಿಮ್ಮ ಮುಂದೆ ಹಿಂಗ್ ಹೇಳಿವ ನಾವು ಮತ್ತ ಮಾರದೊಂದು ಬಹಳ ಚಿಂತೆಗೆ ಯಾಕ್ರಿ ನಮ್ ಸಂತೋಷಣ ಮಾರದ ಯಾಕಪ್ಪ ಅಂದ್ರೆ ಬಹಳ ತಿಳಿವೆಸರಿಲ್ಲ ನಿಮ್ ಯೂಟ್ಯೂಬ್ ದಾಗ ಬಹಳ ಮಂದಿ ಕೇಳ್ಯಾರ ನಾವು ಕೇಳ್ಕೊತೇನೆ ಇದ್ದೀನ ಅವ್ರದ್ ಕೇಳ ಇವ ಕೇಳ ನೀಗ ಹೆಂಗ ಅಂತ ಕೇಳಿದ್ರ ನಮ್ಮಲ್ಲಿ ಹೆಂಗ ಹಾಡಿದ್ರು ನಿಮ್ಮಲ್ಲಿ ಹಿಂಗ ಹಾಡಿದ್ರು ಇದು ಬಿಡೀಗ ಅವ್ರವ್ರ ತಕ್ಕಂತೆ ಅವ್ರವ್ರ ನಡತಿ ಅವ್ರವ್ರ ರೂಢಿ ಈಗ ಸಿದ್ದೇಶ್ವರ ಅಪ್ಪಾಜಿಗಳ ಆಗಿ ಹೋದ್ರು ನಮ್ಮ ಪೂಜ್ಯ ಮದವಡಿಸುವ ಮಾರದ್ರ ಆಗಿ ಹೋದ್ರು ಅವ್ರಂಗ ನಾವು ನೀವು ಆಗಕ್ಕೆ ಸಾಧ್ಯದೇನ ಆತನು ಪೂಜ್ಯ ಮದಗೊಂಡ ಸೂರಪ್ಪವರು ಶನಿವಾರ ದಿವಸ ರಾತ್ರಿ 12:30 ಲಿಂಗೈಕಾದ್ರು ಸೂರ್ಯ ಹೊಂದುವಾಗ ಕೋಟಿ ಕೋಟಿ ಜನ ಅತ್ತ ಶಕ್ತಿ ಅವ್ರು ಬಂದ ಅದ ಸಿದ್ದೇಶ್ವರಪ್ಪವ್ರು ಇದೇ ತಿಂಗಳೊಳಗೆ ಆಗಿ ಹೋದ್ರು ಕೋಟಿ ಕೋಟಿ ಜನ ಹೌದಲ್ಲ ಅವರು ಏನು ಹೇಳಿ ಹುಯ್ಯರತ್ ಕೇಳಿದ್ರ ಹಿಂದ 8 ವರ್ಷ ಹಿಂದೆ ಬರ್ಲಿಟ್ಟಾರೆ ಹಿಂದ 8 ವರ್ಷ ನಾ ಹಿಂಗೆ ಹೋಗ್ಬೇಕು ನಂದೊಂದಿ ಭೂಮಿ ಮ್ಯಾಗ ಖೂನ್ ಉಳಿಬಾರ್ದು ಒಂದು ಕಣ್ಣು ಕೂಡ ಇರಬಾರ್ದು ಅವರು ನೆನಪು ತೆಗೆದ್ರ ಮೇ ಗುಗ್ಗು ನೋಡ್ತಾರೆ ಕೂದಲು ನಿಗಿರ್ತಾವ ಯಾಕಂತ ಕಂದ್ರೆ ಅಂತಿಂತ ಶರಣರು ಸತ್ಪುರುಷರು ಅದೇ ತಿಳ್ಕೊಂಡು ಹೌದಲ್ಲ ನಮ್ಮ ನಿಮ್ಮ ಮುಂದೆ ನಡೀತಾವ ನೀ ಹೆಂಗ ನಿಮ್ಮ ಮಾರ್ಗದತ್ತೆ ನಿಮ್ಮ ತಲೆಯಾಗ ಬಿಡ್ಲಿಪ್ಪ
ಯಾರ್ಯಾರ ತಕ್ಕಂತ ಏನದ ಅದನ್ನ ಮಾಡ್ಕೋತ ಹೊಂಟಾರ. ಈಗ ನಿಮಗೆ ಹೇಳ್ದದ ದೇವ್ರ ಚನ್ನಬಸಪ್ಪ ಗೌಡ್ರದು ಇವೊಂದು ಮಾತ್ರಲ್ರಿ. ಹೌದಲ್ರಿ, ನಿಮ್ ಊರು ಸನಿ ಅದ, ನಮ್ ಸಂತೋಷ್ ಅಣ್ಣ ಅವ್ರ ಸನಿ ಅದ, ಅವ್ರದ್ದು ಹೇಳ್ಕಿನೂ ಅದ. ಅವ್ರು ಪವಾಡು ಹಂಗ ಮಾಡ್ಯಾರ, ಹಂಗ ದುಡದಾರ್ಬೇಕು. ಮಾಲಿಂಗರಾಯನ ಮುಂದೆ ಹೋಗಿ ಚಪ್ಪಗಾಲ ಹಾಕಿ ಕೂತ್ರ ಅಂದ್ರೆ ಹೇಳ್ತಿದ್ದೀರ? ಹೇಳ್ತಿದ್ದೀರ ಒಟ್ಟೆ? ಹೌದಲ್ಲ, ಮತ್ತೆ ನೀವ್ಯಾಕೆ ಹಿಂಗ ಮಾಡ್ತೀರಪ್ಪ? ನಿಮ್ಗೆ ಇನ್ನೊಂದೊಂದೊಂದು ಡ್ರೆಸ್ ಬೇರೆ ಬೇರೆ ಹೊಲಸ ನೀವು ಬೇರೆ ಬೇರೆ ಹಾಕ್ತೀರಿ, ಅದೇನು ಬೇಡ ಈಗ? ಹೌದಲ್ಲ, ಈ ಮಾತು ಇನ್ನ ಒಂದ್ ಸ್ವಲ್ಪ ಕಾಯ್ತದ ಗಡಿ, ಇನ್ನೊಂದ್ ಜರ ಇರ್ಲಿ. ಯಾಕಂತ ಕೇಳಿದ್ರೆ ಈ ಗಡಿಗೆ ನೋಡಿದ್ರೆ ಕೆಲವೊಂದು ಉರಿ ಬಿಡ್ತಾವ. ಹೌದೌದು, ಜಗತ್ತದಾಗ ಬಹಳ ಮೇಲುಗಳಾಗ್ಯಾವ, ಬಹಳ ಜಗತ್ತಿರಿ. ನಾನು 10-15 ಜಿಲ್ಲಾ ತಿರುಗಿಡದು, ಆದ್ರೂ ಕೂಡ ಯಾರಿಂದ ನಮ್ಮ ಜೋಡಿ ಅಂತ ಕೇಳಿದ್ರಿ ಅಂತವ್ರ ಯಾರಪ್ಪ ಅಂದ್ರೆ ಉರಿ ಬಿಟ್ಟಾವ. ಈಗ ಅವನು ಉರಿ ಬಿಟ್ಟಂಗ ನಡಗ ಹಂಗ ಇಲ್ಲ, ನಡಗಿಲ್ಲ ಅವ ಬಹಳ. ಯಾಕಪ್ಪ ಅಂತ ಕೇಳಿದ್ರ, ಜೇವ್ರ ಅರಮನೆ ಧುಮುಕ ನಾನು ಗುರುಮನೆ ಅಂತ ತಿಳ್ಕೊಂಡು ಹೋಗ್ಯಾರ್ತ ನಮ್ಮ ಚನ್ನಬಸಪ್ಪ ಗೌಡ. ಹೌದಲ್ಲ, ಹೇಳ್ಯಾರ ಜೇವ್ರ ಅರಮನೆ ಧುಮುಕ ನಾಳ ಗುರುಮನೆ ಸಾತನಗ ಗಿರಮುಗ್ತಲ ಮನಿ. ಹೆಂಗ ಅಂದಾರ ಅಂದವ್ರು ಹೋಗ್ಯಾರಪ್ಪ ಅಂತಂದ್ರ ನಾವು ಅವ್ರೇನ್ ಕಮ್ಮ ತಿಳ್ಕೊಂಡ್ಯಾ ನಿನ್ನ? ಬಹಳ ಈ ದೋಸರಿದ್ರಿ, ಬಲ್ಲವ್ರಿದ್ರಿ, ನೀವ್ ಎತ್ತ ನಡೀತೀರಿ, ಮಾತಾಡ್ತೀರಿ, ಒಂದ್ ಸ್ವಲ್ಪ ರೀ ಆ ದಾರ್ಯಾಗ ನಡುವುದು ಕಲೀರಿ. ಕತಿ ಹೇಳುನು, ಉದಾಹರಣೆ ಹೇಳುನು. ದೋಸ್ತಿ ಮಾಡಿದ್ರೆ ಎಂತಾದಿರ್ಬೇಕ್ರಿ, ಮಾತಾಡಿದ್ರೆ ಎಂತಾದಿರ್ಬೇಕು? ಎಂತಾದಿರ್ಬೇಕ್ರಪ್ಪ? ಕೃಷ್ಣ ಸುಧಾಮನ ಅಂತ ದೋಸ್ತಿ ಇರ್ಬೇಕು. ಹೌದು, ಎಂತ ದೋಸ್ತಿ ಅವ್ರಿಗು ಎಂತಾದಿತ್ರಿಪ್ಪ? ಕೃಷ್ಣ ಸುಧಾಮನ್ ದೋಸ್ತಿ ಅಪ್ಪ ಅಂತಂದ್ರ ದ್ವಾರಕಾದೊಳಗ ಬಂಗಾರ ದ್ವಾರಕಾ, ದ್ವಾರಕಾದೊಳಗ ಕೃಷ್ಣ ತನ್ನ ಅರಮನೆ ಒಳಗ ಮನಕೊಂಡಿದ್ದ. ಹೌದವ್ರಪ್ಪ, ಬಹಳ ನಿಮಿಷ ಭೇಟಿ ಆಗಿತ್ತು ದೋಸ್ತರದಿಬ್ಬರು. ಒಂದು ದಿವಸ ಎಲ್ಲವನ್ನು ಕೃಷ್ಣ ನೋಡುವ ಸಲುವಾಗಿ ಏನಾಯ್ತಪ್ಪ, ಸುಧಾಮ ಹಾಗತ್ತೆ. ಹೆಂಗ ಹಾಗ ಸುಧಾಮ? ನಾನು ಹೌದ ಮೇ ಮ್ಯಾಲ ಹರಕರಿವಿ, ಹರಕದ ಹೋತ್ರ ಇಂಥವೆಲ್ಲ ಉಟ್ಕೊಂಡು ಅರಮನೆ ಕೃಷ್ಣನ ಹಾವಭಾವಗಳು ಕೃಷ್ಣ ಹೆಂಗದಾನ ನೋಡು ಸಲುವಾಗಿ ಹೋಗ್ಯಾನ. ಅರಮನೆಗೆ ಹೋಗ್ಯಾನ, ಹೋಗ್ಯಾನ ಹೋಗತ್ತ ಕೃಷ್ಣ ಅರಮನೆಗೆ. ಎರಡು ಕಡೆ ದ್ವಾರಪಾಲಕರಂತ ನಿಂತಾರೆ ಒಳಗ ಬಿಡವ್ರಿ ಇವನಿಗೆ. ಇವನ ರೂಪ ನೋಡ್ಯಾರ ಹರಕಂಗಿ ಹರಕದ ಹೋತ್ರ ಕೆಟ್ಟ ಕೆಗ್ ಮನುಷ್ಯ ಆಗಿ ಹೋಗ್ಯಾನ. ಹೌದಪ್ಪ, ಹೌದಲ್ಲ, ಹೌದು ಒಟ್ಟೆ ಬಿಡಲ್ರು. ಹೇ ಬಿಡ್ರಿ ಮಕ್ಕಳೇ, ನಾವು ದ್ವಾರಪಾಲಕ್ರಿ. ಆ ಸಮಯದಾಗ ಅಂದ್ರ ಇವ ಯಾರು ಅದ್ರಾಗ ಹೋಗಿ ಬಂದತ್ತ ನಾವು ಹೋಗಿ ಕೇಳಿ ಬರ್ತ ಅಂದ. ಹೌದು, ಕೃಷ್ಣಗ್ ಹೋಗಿ ಕೇಳಿ ಬರ್ತ ಅಂದ. ಅವಾಗ ಒಬ್ಬ ದ್ವಾರಪಾಲಕ ನಿಂತ, ಇನ್ನೊಬ್ಬ ಹೋದ. ಹೌದೌದು, ಹೋಗಿ ಕೇಳ್ತ ಅಪ್ಪ ಹಿಂಗೊಬ್ಬ ಬಾಗಲ್ದಾಗ ಬಂದಾನ, ನಿಮ್ ಹೆಸರು ಹೇಳಕತ್ತಾನ, ನಿಮ್ ಹೆಸರು ಹೇಳಿ ಸಿಕ್ಕಂಗ ಬೇರೆ ಅತ್ತಾನ. ಮತ್ತ ಅವನಿಗೆ ಹೆಂಗ್ ಬಿಡುನೇನು ಬೇಡ ಅಂದಾಗ ಏ ಅವನಿಗೆ ಮೊದಲು ಬಿಡ್ರಿ ಅಂದ ಕೃಷ್ಣ. ಬಿಟ್ಟತ ರುಕ್ಮಿಣಿ ಕುತ್ತಿದ್ದಳತ್ತ. ಅವಾಗ ಇವನ ವೈಭವ ಇವನ ರೂಪ ನೋಡಿ ಕೃಷ್ಣ ಕೇಳ್ತಾಳೆ, ಇವ ಯಾರು? ಇವ ಯಾರು ಅಂದ. ಹೌದು, ಆ ಸಮಯದಾಗ ಅಂದ ತಯ ನನ್ನ ಜೀವನ ಗೆಳೆಯನ, ನನ್ನ ಕಾಸು ಗೆಳೆಯನ ಅಂದತ್ತ ಅಂದತ್ತ ಕೃಷ್ಣ. ಹೌದಪ್ಪ, ಅವಾಗ ನೀ ಹಿಂಗ ವೈಭವದಾಗಿದ್ದಿ, ನೀ ಇಂತ ವೈಭವದಾಗ ನೀ ಇದ್ದಿ, ನಿನ್ನ ಗೆಳೆಯ ಹಿಂಗಿಟ್ಟಿದ್ರಿ ಕೇಳ್ತಾಳ. ಅವಾಗ ಪ್ರಶ್ನೆ ಹಾಕದತ್ತ ಏನು ಮಾಡ್ಲಿ ಅಂತೇಳಿ ಆಶ್ಚರ್ಯ ಆಯ್ತದೆ. ಈಗಿಂದೀಗ ಅವನಿಗೆಲ್ಲ ಸುಶೀಲ ಭೂತದಿಂದ ನಿಂದು ವೈಭವ ಹೆಂಗದನ ಹಂಗ ಮಾಡು ಸುಧಾಮಂದು. ಸುಧಾಮಂದು ಹೌದಲ್ಲ, ಹೌದು ಸುಧಾಮಂದು ಆಯನ ಹೋಗಿ ದ್ವಾರಕಾಕ ಏನಾಯ್ತಪ್ಪ ಬಂಗಾರದ ಮಾಡಿ ಬಂದಿರ್ತ ಸುಧಾಮನ ವಾಡೆ ಎಲ್ಲ ಹೋಗಿ ಆಗಿಂದಾಗ. ಹೌದೌದು, ಇದು ಯಾಕೆ ಹೇಳಿದಪ್ಪ ಅಂತ ಕೇಳಿದ್ರೆ ದೋಸ್ತಿ ಎಂತ ಇರಬೇಕು? ವಿಶ್ವಾಸಿಕ ದೋಸ್ತಿ ಇರಬೇಕು, ವಿಶ್ವಾಸಘಾತಕ ದೋಸ್ತಿ ಇರಬಾರ್ದು. ಹೌದೌದು ಅನ್ನೋ ಮಾತ ನಿಮ್ಮ ಮುಂದೆ ಹೇಳಿ ಬಹಳ ಮಾತಾಡದೆ ವಿಷಯ ಇಡ್ಬೇಕಾಗ್ಯದ. ಇಟ್ಟಾರ ಹೆಂಗ ಅಂತ ಕೇಳಿದ್ರೆ ಹೆಂಗಪ್ಪ
ಒಂದು ಗುರು ಒಂದು ಶಿಷ್ಯ ಇನ್ನೊಂದು ಭಕ್ತಿ ಸತ್ಸಂಗ ಒಂದು ಸತ್ಸಂಗ ಸದ್ಭಕ್ತಿ ಸತ್ಸಂಗ ಹೌದಲ್ಲ ಹೌದಪ್ಪ ನಾವು ಇಡೀ ವಿಷಯವಾದ ಅಂತ ಕೇಳಿದ್ರೆ ಯಾವ್ರಪ್ಪ ಸದ್ಭಕ್ತಿ ಒಂದು ನಮಗಿರ್ಲಿ ಇರ್ಲಿ ಹೌದಲ್ಲ ಹೌದೌದು ಇನ್ನ ಗುರು ಶಿಷ್ಯ ಗುರುವಿನ ಪಾದ ಒಂದು ನಮಗಿರ್ಲಿ ಎರಡೂ ನಡೆಸೋದು ಇವತ್ತು ಎರಡೂ ನಡೆಸಲು ನಡೆಸೋದಕ್ಕೆ ಅಂತ ತಪ್ಪು ಯಾರಿದೆ ಎರಡೂ ನೀವು ಊಟ ಮಾಡೋನು ಹೌದಪ್ಪ ಸದ್ಭಕ್ತಿ ಗುರು ಗುರು ಅದಕ್ಕೆ ಹರ ಮುನಿದರೆ ಗುರು ಕಾಯವ ಗುರು ಮುನಿದರೆ ಇನ್ಯಾರ ಕಾಯವ್ರು ಅಂದಾರ ಗುರು ಬಹಳ ದೊಡ್ಡವ ಗುರು ಬಹಳ ದೊಡ್ಡವನ ಗುರುವಿನಂತ ಅಪಟ್ಟ ವ್ಯಾರಿ ಇಲ್ಲ ಗುರುವಿನಂತ ತಾಕತ್ತು ಯಾರನ್ನೂ ಇಲ್ಲ ಅದಕ್ಕೆ ಜ್ಞಾನಿಗಳು ಹೇಳ್ಯಾರ ಅದಕ್ಕೊಂದು ಜ್ಞಾನಿಗಳು ಹೆಂಗ್ ಹೇಳ್ಯಾರಪ್ಪ ಅಂತ ಕೇಳಿದ್ರೆ ಈಗ ಹಾಲು ಮನ್ಯಾಗ ಅದ ಹೌದಲ್ಲ ಹಾಲು ಉಲಿ ಮ್ಯಾಗ ತಾಯಂದ್ರ ಇಟ್ಟು ಕಾಸದ್ರ ಕೆನಿ ಬರ್ತಾವ ಕೆನಿ ಕೆನಿ ಬಂದ್ ಬರೋಕ್ ಅದಕ್ಕೆ ಹೆಪ್ಪ ಹಸ್ತದಕ್ಕೆ ಮೊಸರಾಗ್ತದ ಆ ಕಡುಬನ್ನು ತಗೊಂಡು ಕಡಿದ್ರೆ ಮಜ್ಜಿಗೆ ತಳಗ ಬೆಣ್ಣೆ ಮ್ಯಾಗ ಬೆಣ್ಣೆ ಮ್ಯಾಗ ಹಾಕದ ಆ ಬೆಣ್ಣೆ ಒಲಿ ಮ್ಯಾಗ ಇಟ್ಟು ಕಾಯಿಸಿದ್ರ ಏನೋ ಆಗಿಲ್ರಿ ತುಪ್ಪದು ಅಲ್ಲಿ ಏನೋ ಸುದ್ದ ಅಷ್ಟು ಕಷ್ಟದ ಗುರುವಿ ಹುಡುಕಬೇಕಾದ್ರೆ ಆ ಗುರುವಿನ ಹುಡುಕುದು ತಕ್ಕತ್ತ ಶಿಷ್ಯ ನನಗಿರ್ಲಿ ಅವ ಶಿಷ್ಯ ಎಷ್ಟು ಪರಿವರ್ತನೆ ಮಾಡಿ ಎಷ್ಟು ಬುದ್ಧಿ ಚಾಣಕ್ಸಲ್ಲಿ ಹುಡುಕ್ತಾನ ಹೌದೌದು ಇದು ನೋಡುದವ ಆಕಳ ಕೆಲಸ ಉರಿ ಹಚ್ಚಿದ್ರೆ ತುಪ್ಪ ಸಿಗಂಗಿಲ್ಲ ಅದಕ್ಕೆ ಜ್ಞಾನಿಗಳು ಹೇಳ್ರಿ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಮುಕ್ತಿ ಅಂತ ಹೌದು ಗುರುವಿನಿಂದಲೇ ಸದ್ಗತಿ ಗಂಡ ಮಕ್ಕಳಿಗೆ ಗುರುವಿನಿಂದ ಮೋಕ್ಷ ಹೆಣ್ಣ ಮಕ್ಕಳಿಗೆ ಗಂಡನಿಂದ ಮೋಕ್ಷ ಹೆಂಗ ಶ್ರುತಿ ಅದ ಅನ್ನೋ ಮಾತ ನಿಮ್ಮ ಮುಂದೆ ಹೇಳಿ ಬಹಳ ಮಾತಾಡದೆ ಭಕ್ತಿ ಹೇಗಪ್ಪ ಅಂತ ಕೇಳಿದ್ರೆ ಹೇಗಪ್ಪ ಬಹಳ ಅನೋನಪರಿಯಿಂದ ಗುರುವಿನಲ್ಲಿ ದುಡ್ಕೊಂಡು ಭಕ್ತರ ಅನಿಸ್ಕೊಂಡು ಅನೇಕ ಪೌಡಗಳನ್ನು ಮಾಡಿದ್ರೆ ಒಂದೊಂದೊಂದೊಂದು ಬಿಡ್ಸ್ಕೊತ ಹೋಗೋಣ ಬಹಳ ಮಾತಾಡೋದ್ರೊಳಗೆ ಆಗ್ತಿಲ್ಲ ಅದಕ್ಕೆ ನಮ್ ಸುಧಾಕರ್ನು ಹೇಳ್ದ ನಮ್ ಸರಿಜೋಡಿ ಕಲಾವಿದ್ರ ಐದೈದು ಮಿನಿಟ್ ಅಂತ ಹೇಳ್ಯಾರ ನಮ್ ಸಂತೋಷ ನಾಗ ಬಹಳ ಹೋಸ್ ಯಾಕಪ್ಪ ಲಗೇರಿಗೆ ಮುಗಿಸ್ತಾರ ಅಂದ್ರೆ ಅವ್ರದೊಂದೊಂದು ಇದಾಗಿ ಬಿಡ್ತಾರ ಹೌದಲ್ಲ ಹೌದಪ್ಪ ಹೌದು ಹಿಂಗನ್ನು ಮಾತು ಹೇಳ್ತಾ ವೀರ ಮಲಗಾರಿಸಿದ್ದು ಹೆಂಗ್ ಜನಿಸಿ ಬಂದ ಕುಂತೇವ್ ಖನ್ನವನ ಭಕ್ತಿ ಹೆಂಗಾತು ಯಾವ ರೀತಿ ಅವರು ದುಡಿದ್ರು ಅನ್ನೋದು ಒಂದು ನಾಲ್ಕು ನುಡಿ ಚಾಲ ಒಂದು ಮುಕ್ಕ ನೀರು ಕುಡಿದು ಹೇಳಿ ಹಾಕ್ತೇವ.